ಮಾತನಾಡುವ ಯೋಜನೆಯಲ್ಲಿ ಖಂಡಿತ ಅಲ್ಲ. ನಾವು ಹೇಳಿದ್ರು ದಿಢೀರನೇ ಒಂದು ಕಾರ್ಯಕ್ರಮ ಆಗಿರುವಾಗ ಮಾತಾಡಬೇಕು ಅಂತ ಹೇಳುವಾಗ ಮಾತಾಡದೇ ಇರುವಂಥದ್ದು ಪೂರ್ತಿ ಸರಿಯಲ್ಲ. ಬಹಳ ಮಂದಿ ಇವತ್ತು ಮಾತಾಡದೇ ಇರುವಂಥದ್ರಿಂದಲೇ ಈಗ ಶಾಸ್ತ್ರಗಳೇನು ಉಲ್ಲೇಖ ಮಾಡಿದ್ರು ಆ ವಿಷಯ ಈ ಥರ ನೆನೆಗುದಿಗೆ ಬಿದ್ದಿದೆ ಅಂತ ಹೇಳುವಂಥದ್ದನ್ನು ನಾನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಶಾಮಣ್ಣನ ಮರಣ ಅದು ನಾನು ಹೆಚ್ಚೆಚ್ಚು ಯೋಚನೆ ಮಾಡಿದ್ದಷ್ಟು ಹೆಚ್ಚೆಚ್ಚು ಮನಸ್ಸಿಗೆ ಕಹಿ ಕೊಡುವಂಥ ವಿಚಾರ ಆಗಿ ನಿಂತಿದೆ. ಅವರು ಬಂದು ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಮುಂದೆ ನನಗೆ ವೈಯಕ್ತಿಕವಾಗಿ ಆತ್ಮೀಯ ಮಾತ್ರ ಅಲ್ಲ, ಕೃಷಿ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಕೂಡ ನಗು ನಗುತ್ತಾ ಬಹಳ ಪ್ರೀತಿಯಿಂದ ಎಲ್ಲರ ಜೊತೆ ಕೆಲಸ ಮಾಡಿಕೊಂಡು ಸಮಾಜಕ್ಕೆ ಬೇಕಾದವರಾಗಿ ಯಾವುದೋ ಒಂದು ವಿಷಗಳಿಗೆಯಲ್ಲಿ ಈಗೊಂದು ದುರಂತ ಆಗಿ ಹೋಯಿತು ಅಂತ ತಳ್ಳಿ ಹಾಕುವಷ್ಟು ಸಣ್ಣ ವಿಚಾರ ಅಲ್ಲ. ಅದರ ಹಿಂದಿನ ಬೆಳವಣಿಗೆಗಳನ್ನು ಗಮನಿಸಿದರೆ ಒಂದು ಸಾತ್ವಿಕ ಸಮಾಜ ತಲೆತಗ್ಗಿಸಬೇಕಾದಂಥ ಘಟನೆಗಳು ಅದರ ಹಿಂದೆ ಇದೆ ಅದು ಬಹಳಷ್ಟು ಜನರಿಗೆ ಗೊತ್ತಿದೆ. ಸಾತ್ವಿಕ ಗುಣಗಳಿಗೆ ಹೆಸರಾದ ಒಂದು ಸಮಾಜದಲ್ಲಿ ಧಾರ್ಮಿಕ ಭಯೋತ್ಪಾದನೆ ಆಕ್ಟೋಪಸ್ನ ಹಾಗೆ ವೈರಸ್ನ ಹಾಗೆ ಹೀಗೆ ಹಬ್ಬತ್ತಾ ಇರುವಂಥದ್ದು ಖಂಡಿತವಾಗಿಯೂ ಇದು ನಮ್ಮನ್ನು ಪ್ರಗತಿಗೆ ಕೊಂಡೋಗುವಂಥದ್ದು ಅಲ್ಲ. ಯಾವ ರೀತಿ ಸತ್ಯ ಹೇಳಬೇಕು ಧರ್ಮಕ್ಕೆಲ್ಲ ನಾವು ಮಾತಾಡ್ತೇವೋ ಹಾಗೆ ಸರಿಯಲ್ಲದ್ದನ್ನು ಖಂಡಿಸದೇ ಇರುವಂಥದ್ದು ಕೂಡ ಅದು ಮುಂದೊಂದು ದಿವಸ ನಾವು ಅದಕ್ಕೆ ಬಹಳ ಬೆಲೆ ತೆರಬೇಕಾದಂಥ ಸಂದರ್ಭ ಇರುತ್ತದೆ. ಇವತ್ತು ನಾವು ಕಾಣ್ತಾ ಇರುವಂಥ ದೃಷ್ಟಾಂತಗಳು ಎಲ್ಲಿಂದ ಧಾರ್ಮಿಕ ನಾಯಕತ್ವ ಬರಬೇಕಾಗಿತ್ತು ಅಂಥ ಜಾಗದಿಂದ ಬರ್ತಾ ಉದಾಹರಣೆಗಳನ್ನು ತೀರಾ ಸಮಾಜಕ್ಕೆ ಅದು ಒಂದು ರೀತಿಯ ವಿಷಕಾರಿಯಾಗಿರುವಂಥ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಸಾಕಷ್ಟು ಬುದ್ಧಿವಂತಿಕೆ ಇರುವ ಜನ ವ್ಯಕ್ತಿ ಪೂಜೆಗೆ ಆಮೇಲೆ ಯಾವುದೋ ಸಮಾಜದ ಅಭ್ಯುದಯಕ್ಕೆ ಸೇರದಂಥ ವಿಚಾರಗಳಿಗೆ ಬೆಲೆ ಕೊಡುತ್ತಾ ಹಿಂಬಾಲಿಸ್ತಾ ಇರುವಂಥದ್ದು ನಿಜವಾಗಿ ಲಂಚಗೇಡಿತನ ಅಂತ ನನಗೆ ಅನ್ನಿಸ್ತದೆ. ನಾವು ಪುನಃ ಒಮ್ಮೆ ಚಿಂತನೆ ಮಾಡಬೇಕಾಗಿದೆ. ನಾವಿವತ್ತು ನಮ್ಮ ಎದುರಿಗೆ ಇರುವಂತಹ ಹಗಲು ಸತ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದೇವಾ ಇಲ್ವ? ನಾವು ಮಡಿವಂತಿಕೆ ಹಿಂಗೆ ಕೂತಿರ್ತಾ ಇರ್ತೇವೆ. ಕಾನೂನಿನ ಎದುರು ಎಲ್ಲರೂ ಒಂದೇ ಅಂತ ಹೇಳುವ ಮಾತು ಕ್ಲೀಷೆ ಆಗಿದೆ. ಆದರೆ ಕೆಲವರು ಸಂಬಡಿ ಮೋರ್ ಈಕ್ವಲ್ ಅಂತ ಹೇಳುವ ರೀತಿಯಲ್ಲಿ ನಮಗೆ ದಿನದಿನ ಕಾಣಿಸ್ತಾ ಇದೆ. ಖಂಡಿತವಾಗಿಯೂ ಇದು ಸಾತ್ವಿಕ ಬಹುಶಃ ಹೇಳಬೇಕಾದಂಥ ವಿಚಾರ ಆಗಿದೆ. ಸಹಿಸುವಂಥದ್ದು ಕಷ್ಟ ಇದನ್ನು. ಹಾಗಾಗಿ ನಾವು ನಮ್ಮ ಮನದ ಒಳಗಿನ ಮಾತನ್ನು ಹೊರಗೆ ಹೇಳುವಂತಹ ಸರಿಯಲ್ಲದನ್ನು ಸರಿಯಲ್ಲ ಅಂತ ಹೇಳುವಂತಹ ಸಮಾಜದ ಅಭ್ಯುದಯಕ್ಕೆ ಪೂರಕವಾಗಿರುವ ಚಿಂತನೆಯನ್ನು ಕೆಲವೊಂದು ಸರ್ತಿ ಅದು ಜನಪ್ರಿಯತೆ ಅಂತ ಏನು ತಪ್ಪು ದಾರಿಯಲ್ಲಿ ಬಿಟ್ಕೊಡ್ತಾರೆ ಅದು ಹೋದ್ರೂ ಕೂಡ ಪರವಾಗಿಲ್ಲ ಅಂತಿರುವ ದೃಷ್ಟಿಯಿಂದ ಇಟ್ಕೊಂಡು ಸಾಕಷ್ಟು ಜನ ಇದು ಮೈನಾರಿಟಿ ಅಲ್ಲ ಬಹಳ ದೊಡ್ಡ ಮಂದಿ ಸತ್ಯವನ್ನು ಗಂಟಲೊಳಗೆ ಇಟ್ಕೊಂಡು ಇವತ್ತು ಇದ್ದಾರೆ. ದಯವಿಟ್ಟು ಗಂಟಲೊಳಗೆ ಇಟ್ಟುಬೇಡಿ, ಬರುತ್ತಾನೆ, ಅದರಿಂದ ಏನೂ ಆಗೋದಿಲ್ಲ. ಆದರೆ ಸ್ವಲ್ಪ ಸಮಾಜಕ್ಕೆ ಪ್ರಯೋಜನ ಆಗಬಹುದು ಅಂಥ ಪ್ರಯತ್ನ ಇಲ್ಲಿಂದ ಶುರುವಾಗಲಿ ಅಂತ ಹೇಳಿಬಿಟ್ಟು ಇವತ್ತಿನ ಈ ಇಲ್ಲಿ ಬಂದ ಜನರಲ್ಲಿ ಅಂಥ ಒಂದು ಮನಸ್ಸಿನಲ್ಲಿ ನೋವು ಇದ್ದರೆ ಅದನ್ನು ಪ್ರಕಟಪಡಿಸುವ ರೀತಿಯಲ್ಲಿ ಪ್ರಕಟಪಡಿಸುವ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಅಷ್ಟೇ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೆ ಶಾಮಣ್ಣನ ದುರಂತ ಏನಾಗಿದೆ ಅದು ಹವ್ಯಕ ಸಮಾಜದಲ್ಲಿ ಮುಂದೆಂದು ಆಗಬಾರದು. ಸಂಧ್ಯಾವರೆಗೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ನೋವಾಗುವಂಥ ವಿಷಯ ಇದು. ನ್ಯಾಯ ಸಂಧಿ ಇಲ್ಲ, ನ್ಯಾಯ ಅಲ್ಲ. ಯಾವುದೇ ಒಬ್ಬರು ಎಕ್ಸ್ ವೈ ಅಂತ ಹೇಳು ಬೇರೆ ಒಬ್ಬರಿಗೆ ಆಗಿದ್ರೆ ಏನಾಗ್ತಾ ಇತ್ತು? ಇವತ್ತು ಇವತ್ತು ರೋಲ್ಗಳು ತುಂಬ ರಿವರ್ಸ್ ಆಗ್ತಾ ಇದೆ. ನೀವು ಕರ್ನಾಟಕದ ಇತ್ತೀಚೆಗಿನ ಈ ವಿಷಯಗಳನ್ನೆಲ್ಲ ನೋಡಿಬಿಟ್ರೆ ಆರೋಪಿಗಳನ್ನು ಎ ಸಿ ರೂಮ್ನಲ್ಲಿ ಬಿಟ್ಟು ದೂರು ಕೊಟ್ಟವರನ್ನು ಊರು ಸೃಷ್ಟಿಸುವ ಕೆಲಸ ನಡೀತಾ ಇದೆ. ಚರಿತ್ರೆಯಲ್ಲೂ ಆಗಿರುವಂಥ ವಿಷಯ ಅಲ್ಲ, ಇದನ್ನು ಖಂಡಿಸಲೇಬೇಕು. ಇಲ್ಲಿ ವ್ಯಕ್ತಿಗಳು ಮುಖ್ಯ ಅಲ್ಲ, ಆದರೆ ಏನು ನಡೀತಾ ಇದೆ ಇದು ತುಂಬ ತುಂಬ ಅನಾರೋಗ್ಯಕರ. ಇದನ್ನು ನಾವು ಮೌನದವಾಗಿಟ್ಟರೆ
ಬಹಳ ಇದರಿಂದ ತೊಂದರೆ.